ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ಪ್ರಾಣಿ ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಿಗಳಿದ್ದರೂ ಅವುಗಳಲ್ಲಿ ಕೆಲವು ಮಾತ್ರ ಮನುಷ್ಯನ ಮನಸ್ಸಿಗೆ ಹತ್ತಿರವಾಗುತ್ತವೆ. ಅದು ಕ್ರೂರ ಪ್ರಾಣಿಯಾದರೂ ಇಲ್ಲ ಸಾಕು ಪ್ರಾಣಿಯಾದರೂ ಸರಿ. ಈ ದಿನ ಈ ವಿಡಿಯೋದಲ್ಲಿ ರಿಯಲ್ ಸೆಲೆಬ್ರಿಟಿ ಆಫ್ ಆಫ್ರಿಕಾ ಎಂದು ಕರೆಯುವ ಒಂದು ಸಿಂಹದ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತಾಗ್ತಡ, ಲೇಟೆಸ್ಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಫ್ರೆಂಡ್ಸ್, ಆಫ್ರಿಕಾದಲ್ಲಿನ ಮಾಸೈಮಾರ ಎಂಬ ಪ್ರಾಂತ್ಯದಲ್ಲಿ 10 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಆ ಸಿಂಹದ ಹೆಸರು ಸ್ಕಾರ್ಫೇಸ್. ಇದು ಒಂದು ವರ್ಲ್ಡ್ ಫೇಮಸ್ ಲಯನ್ ಎಂದರೆ ತಪ್ಪಾಗಲಾರದು. ಇದು 2008 ಕೀನ್ಯಾದ ಮಾಸೈಮಾರದಲ್ಲಿ ಜನಿಸುತ್ತದೆ. ಚಿಕ್ಕ ವಯಸ್ಸಿನಿಂದಲೇ ತುಂಬ ಅಗ್ರೆಸಿವ್ ಆಗಿ ತಾನು ಮುಂದೊಂದು ದಿನ ಮಹಾರಾಜನಂತೆ ಬದುಕುತ್ತೇನೆ ಎಂಬ ಸಂದೇಶವನ್ನು ಸಾರುತ್ತದೆ. ಸಾಮಾನ್ಯವಾಗಿ ಗಂಡು ಸಿಂಹಗಳು ವಯಸ್ಸಿಗೆ ಬಂದ ನಂತರ ತಮ್ಮ ಪ್ರೈಡ್ನಿಂದ ಹೊರಗೆ ಬಂದು ಹೊಸದಾದ ಪ್ರೈಡನ್ನು ಕಟ್ಟಿಕೊಳ್ಳುತ್ತವೆ. ಇಲ್ಲ ಯಾವುದಾದರೂ ಪ್ರೈಡ್ನ ಮೇಲೆ ದಾಳಿ ಮಾಡಿ ಅದನ್ನು ಗೆದ್ದುಕೊಂಡು ಆಳ್ವಿಕೆ ಮಾಡುತ್ತವೆ. ಅದೇ ರೀತಿ 2011 ಬರುವಷ್ಟರಲ್ಲಿ 4 ಸಿಂಹಗಳು ಎಷ್ಟೋ ಭಯಂಕರವಾದ ನಾಚ್ ಕೊಲಿಷನ್ನಿಂದ ತಪ್ಪಿಸಿಕೊಂಡವು. ಆಗ ಅವುಗಳ ವಯಸ್ಸು 3 ವರ್ಷ. ಇವುಗಳಿಗೆ ಬೇಟೆಯಾಡುವುದು ತಿಳಿದಿದ್ದರೂ ಫೈಟಿಂಗ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಇದೇ ಸಮಯದಲ್ಲಿ ಸ್ಕಾರ್ಫೇಸ್ ಕಣ್ಣಿನ ಭಾಗಕ್ಕೆ ಗಾಯವಾಗುತ್ತದೆ. ಇದಕ್ಕೆ ಕಾರಣ ತನಗಿಂತ ದೊಡ್ಡ ಸಿಂಹದ ಜೊತೆ ಹೋರಾಟಕ್ಕಿಳಿಯುತ್ತದೆ. ಆ ಸಮಯದಲ್ಲಿ ಕಣ್ಣಿಗೆ ಗಾಯ ಮಾಡಿಕೊಂಡಿದೆ ಎನ್ನುತ್ತಾರೆ. ಇನ್ನು ಕೆಲವರು ಸ್ಕಾರ್ಫೇಸ್ನ ಕಣ್ಣಿಗೆ ಯಾರೋ ದೊಣ್ಣೆಯಿಂದ ದಾಳಿ ಮಾಡಿರಬೇಕೆಂದು ಹೇಳುತ್ತಾರೆ. ಏನೇ ಆದರೂ ಈ ಗಾಯದಿಂದಲೇ ಸ್ಕಾರ್ಫೇಸ್ ಫೇಮಸ್ ಆಗುತ್ತಾನೆ. ಆ ಗಾಯ ಒಂದು ರೀತಿಯ ಬ್ಲಾಕ್ ಮಾರ್ಕಿನಂತೆ ಉಳಿದು ಬಿಡುತ್ತದೆ. ಈ ಮಸ್ಕಿಟಿಯರ್ ಲಯನ್ ಕೊಲಿಷನ್, ಈ 4 ಸಿಂಹಗಳು ಸೇರಿ ಮಸ್ಕಿಟಿಯರ್ ಲಯನ್ ಕೊಲಿಷನ್ ಅನ್ನು ಪ್ರಾರಂಭಿಸುತ್ತವೆ. ಇವುಗಳ ಹೆಸರು ಮುರಾನಿ, ಸ್ಕಾರ್ಫೇಸ್, ಸಿಕಿಯೋ, ಹಂಟರ್. ಇವುಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಪ್ರತ್ಯೇಕವಾದ ಗುಣಗಳಿದ್ದವು. ಬಿಹೇವಿಯರ್, ಬಾಡಿ ಅಪಿಯರೆನ್ಸ್ ಬೇರೆ ಬೇರೆಯಾಗಿರುತ್ತವೆ. ಆ ಇಂಡಿವಿಜುವಲ್ ಕ್ವಾಲಿಟಿಗಳು ಏನೆಂದರೆ ಸ್ಕಾರ್ಫೇಸ್ ಕಣ್ಣಿನ ಭಾಗದಲ್ಲಿದ್ದ ಗಾಯದಿಂದ ಫೇಮಸ್ ಆಗುತ್ತದೆ. ಸ್ಕಾರ್ಫೇಸ್ ಕತ್ತಿನ ಭಾಗದಲ್ಲಿ ದಟ್ಟವಾದ ಕೂದಲುಗಳಿಂದ ಭಯಂಕರವಾಗಿ ಕಾಣಿಸುತ್ತದೆ. ಮುರಾನಿ ಎಲ್ಲ ಸಿಂಹಗಳಿಗಿಂತ ಸೈಜ್ನಲ್ಲಿ ದೊಡ್ಡವನು. ಈ ಗುಂಪಿನಲ್ಲಿ ಡಾಮಿನೇಟಿಂಗ್ ಲಯನ್ ಅಂದರೆ ಅದು ಮುರಾನಿ. ಎಲ್ಲಾದರೂ ಹೋರಾಟಕ್ಕೆ ನಿಂತರೆ ತನ್ನ ಬ್ರದರ್ಸನ್ನು ಕಾಪಾಡಿಕೊಳ್ಳುವುದರಲ್ಲಿ ಮುಂದೆ ಇರುತ್ತದೆ. ಮೊರಾನಿ ಎಂದರೆ ವಾರಿಯರ್ ಎಂದರ್ಥ. ನೆಕ್ಸ್ಟ್ ಒನ್ ಸಿಕಿಯೋ. ಇದರ ಮೂಗಿನ ಭಾಗದಲ್ಲಿ ಇಂಜುರಿ ಆಗಿರುತ್ತದೆ. ಸ್ಕಾರ್ಫೇಸ್ನಂತೆ ಇದು ಸಹ ಗಾಯದ ಕಾರಣದಿಂದ ಹೀಗೆ ಆಗಿರುತ್ತದೆ. ಇದು ಸಹ ತಮ್ಮ ಗುಂಪಿನಲ್ಲಿ ಯಾವುದೇ ಕೆಲಸಕ್ಕಾದರೂ ಸಿದ್ಧವಾಗಿರುತ್ತದೆ. ಕೊನೆಯದಾಗಿ ಹಂಟರ್. ಇವನು ಉಳಿದ ಸಿಂಹಗಳಿಗಿಂತ ಚಿಕ್ಕದಾಗಿ ಕಾಣಿಸುತ್ತಾನೆ, ಆದರೆ ಇದಕ್ಕೆ ಬೇಟೆಯಾಡುವುದು ಎಂದರೆ ತುಂಬ ಇಷ್ಟ. ಇದು ಬಫೆಲೋ ಹಂಟಿಂಗ್ ಹೆಚ್ಚಾಗಿ ಮಾಡುತ್ತಾನೆ. ಇದರ ಕೂದಲು ಕಪ್ಪಾಗಿ ಅಲ್ಲದೆ ಬ್ರೌನ್ ಗೋಲ್ಡನ್ ಕಲರ್ನಲ್ಲಿ ಇದ್ದವು. 2010 ಇವೆಲ್ಲವೂ ಒಟ್ಟಾಗಿ ಜೀವಿಸಲು ಪ್ರಾರಂಭಿಸುತ್ತವೆ. ಮೊದಲಿಗೆ ಬದುಕಿರಲು ಬೇಟೆಯಾಡುತ್ತವೆ. ಹೀಗೆ 2011 ಈ ಸಿಂಹಗಳು ಮಾರ್ಷ್ ಎಂಬ ಪ್ರೈಡ್ನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತವೆ, ಆದರೆ ಮೊದಲ ಪ್ರಯತ್ನದಲ್ಲಿಯೇ ಫೇಲ್ ಆಗುತ್ತವೆ. ಅಲ್ಲಿರುವುದು 2 ಸಿಂಹಗಳು ಮಾತ್ರ. ಇವು 4 ಸಿಂಹಗಳಿದ್ದವು. ಇವುಗಳಿಗೆ ಅನುಭವ ಕಡಿಮೆ. ಆದರೂ 2012 ಪ್ರಾರಂಭದಲ್ಲಿ ಇವು ಆ 2 ಸಿಂಹಗಳನ್ನು ಸೋಲಿಸಿ ಮಾರ್ಷ್ ಪ್ರೈಡನ್ನು ವಶಕ್ಕೆ ಪಡೆದುಕೊಳ್ಳುತ್ತವೆ. ವಶಕ್ಕೆ ಪಡೆದ ನಂತರ ಅಲ್ಲಿದ್ದ ಸಿಂಹದ ಮರಿಗಳನ್ನು ಸಾಯಿಸುತ್ತವೆ. ಸಿಂಹಗಳು ಯಾವುದೇ ಪ್ರೈಡನ್ನು ವಶಪಡಿಸಿಕೊಂಡರೂ ಅಲ್ಲಿದ್ದ ಮರಿಗಳನ್ನು ಸಾಯಿಸುತ್ತವೆ. ಏಕೆಂದರೆ ಮರಿಗಳು ಸತ್ತ ನಂತರ ಹೆಣ್ಣು ಸಿಂಹಗಳು ಮೇಟಿಂಗ್ಗೆ ಸಿದ್ಧವಾಗುತ್ತವೆ ಎಂದು. ಅಷ್ಟೇ ಅಲ್ಲದೆ ಯಾವುದೇ ಸಿಂಹವಾದರೂ ತನ್ನ ವಂಶ ಬೆಳೆಯಬೇಕು ಎಂದುಕೊಳ್ಳುತ್ತದೆ. ಈ ಕಾರಣದಿಂದ ಹೀಗೆ ಮಾಡುತ್ತವೆ. ಹೀಗೆ ತಮ್ಮ ಪ್ರೈಡನ್ನು ನೋಡಿಕೊಳ್ಳುತ್ತವೆ. 2014 ಬರುವಷ್ಟರಲ್ಲಿ ಬೇರೆ ಪ್ರೈಡ್ಗಳ ಮೇಲೆ ದಾಳಿ ಮಾಡಲು ಸಿದ್ಧವಾಗುತ್ತವೆ. ಫ್ರೆಂಡ್ಸ್, ಇವುಗಳ ಅಟ್ಯಾಕಿಂಗ್ ಮತ್ತು ರೂಲಿಂಗ್ ಹೇಗೆ ಇರುತ್ತದೆ, ಎಷ್ಟು ಭಯಂಕರವಾಗಿ ಹೋರಾಡುತ್ತವೆ. ಈ ಸಿಂಹಗಳು ಈಗ ಪ್ರೈಮ್ ಏಜ್ನಲ್ಲಿ ಇದ್ದವು. ಯುದ್ಧ ಮಾಡುವುದು ಹೇಗೆ ಎಂದು ತಿಳಿದುಕೊಂಡಿವೆ. ಅಷ್ಟೇ ಕಾನ್ಫಿಡೆನ್ಸನ್ನು ಬೆಳೆಸಿಕೊಂಡಿವೆ. ಈಗ ಆ 4 ಸಿಂಹಗಳು ಪ್ಯಾರಡೈಸ್ ಪ್ಲೌನಲ್ಲಿದ್ದ ಲಿಪ್ಸ್ಟಿಕ್ ಹಾಗೂ ಬ್ಲಾಕಿ ಎಂಬ ಸಿಂಹಗಳ ಮೇಲೆ ದಾಳಿಗೆ ರೆಡಿಯಾಗುತ್ತವೆ. ಅಲ್ಲಿದ್ದ 2 ಸಿಂಹಗಳು ಮಸ್ಕಿಟೇರ್ ಸಿಂಹಗಳಿಗೆ ಪ್ರಬಲವಾದ ಪೋಟಿ ಕೊಡುತ್ತವೆ.
ಆದರೂ ಈ ಕಡೆ ನಾಲ್ಕು ಸಿಂಹಗಳಿದ್ದರಿಂದ ಎಷ್ಟೇ ಹೋರಾಟ ಮಾಡಿದರೂ ಈ ಎರಡು ಸಿಂಹಗಳಿಗೆ ಕಷ್ಟವಾಗುತ್ತದೆ. ಆ ಎರಡು ಸಿಂಹಗಳು ಸೋಲೊಪ್ಪಿಕೊಳ್ಳುತ್ತವೆ. ಆ ಪ್ರೈಡ್ಗೆ ಮಸ್ಕಿಟೇರ್ಸ್ ಕಿಂಗ್ಸ್ ಆಗುತ್ತಾರೆ. ಸೋತು ಹೋದ ಲಿಪ್ಸ್ಟಿಕ್ ಹಾಗೂ ಬ್ಲಾಕಿ ಆ ಸಮಯದಲ್ಲಿ ರೆಕೆರೋ ಬ್ರಾಕ್ ಎವೆ ಎಂಬ ಪ್ರೈಡ್ನ ಮೇಲೆ ದಾಳಿ ಮಾಡಿ ಅವುಗಳ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತವೆ. ಮತ್ತೆ 2015 ಮಸ್ಕಿಟೇರ್ಸ್ ಲಿಪ್ಸ್ಟಿಕ್ ಹಾಗೂ ಬ್ಲಾಕಿ ಇದ್ದ ಪ್ರೈಡ್ನ ಮೇಲೆ ದಾಳಿ ಮಾಡುತ್ತವೆ. ಆದರೆ ಈ ಬಾರಿ ಲಿಪ್ಸ್ಟಿಕ್ ಹಾಗೂ ಬ್ಲಾಕಿ ಸೋಲೊಪ್ಪಿಕೊಳ್ಳಲಿಲ್ಲ. ಆದರೆ ಮಸ್ಕಿಟೇರ್ಸ್ ಸಮಯ ಸಿಕ್ಕಾಗಲೆಲ್ಲ ದಾಳಿ ಮಾಡುತ್ತಿದ್ದವು. ಮತ್ತೆ ಅದೇ ವರ್ಷದಲ್ಲಿ ಒಂಟಿಯಾಗಿದ್ದ ಬ್ಲಾಕಿ ಎಂಬ ಸಿಂಹದ ಮೇಲೆ ದಾಳಿ ಮಾಡುತ್ತವೆ. ಇದರಿಂದ ಬ್ಲಾಕಿ ಲೈನ್ಗೆ ಸಂಪೂರ್ಣವಾಗಿ ಗಾಯಗಳಾಗುತ್ತವೆ. ಇದನ್ನೆಲ್ಲ ನೋಡಿದ ಲಿಪ್ಸ್ಟಿಕ್ ಹಾಗೂ ಬ್ಲಾಕಿ ಆ ಪ್ರೈಡನ್ನು ಬಿಟ್ಟು ಹೋಗುತ್ತವೆ. ಅಲ್ಲಿದ್ದ ರೆಕೆರೋ ಬ್ರಾಕ್ ಎವೆ ಪ್ರೈಡನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುತ್ತವೆ. ಇವುಗಳ ಯೂನಿಟಿ ಗ್ರೇಟ್ ಎಂದೇ ಹೇಳಬೇಕು. ಈಗ ಇವುಗಳ ಕೈಲಿ 3 ಪ್ರೈಡ್ಗಳು ಇದ್ದವು. 2016 2019 ರೂಲಿಂಗ್ ಮಾಡುತ್ತವೆ. 2019 ಮತ್ತೆ ಲುಕೌಟ್ ಎಂಬ ಪ್ರೈಡ್ನ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಅವುಗಳ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತವೆ. ಈ ಸಮಯದಲ್ಲಿ ಇವುಗಳಿಗೆ ತುಂಬಾ ಮರಿಗಳು ಹುಟ್ಟುತ್ತವೆ. ಇವುಗಳ ಅಧೀನದಲ್ಲಿದ್ದ ರೆಕೆರೋ ಪ್ರೈಡ್ನ ಸಮೀಪದಲ್ಲೇ ಕೆಲವು ಸಿಂಹಗಳ ಜೊತೆ 3 ಗಂಡು ಸಿಂಹಗಳು ಮೇಟಿಂಗ್ ಆಗುತ್ತವೆ. ಇದನ್ನು ತಿಳಿದುಕೊಂಡ ಸಿಕಿಯೋ ಹಾಗೂ ಮೊರಾನಿ ಇಬ್ಬರೂ ಆ 3 ಸಿಂಹಗಳನ್ನು ಓಡಿಸುತ್ತವೆ. ಈ ಸಮಯಕ್ಕೆ ಇವುಗಳ ವಯಸ್ಸು 11 ವರ್ಷಗಳು. ನಾರ್ಮಲ್ ಆಗಿ ನೋಡುವುದಾದರೆ ವೈಲ್ಡ್ ಲೈಫ್ನಲ್ಲಿ ಸಿಂಹಗಳು 10-11 ವರ್ಷಗಳು ಮಾತ್ರವೇ ಬದುಕುತ್ತವೆ. ಈ ರೀತಿ ನೋಡಿದರೆ ಈ 4 ಸಿಂಹಗಳಿಗೆ ಈಗ ಓಲ್ಡ್ ಏಜ್. ಆದರೆ ಈ ಏಜ್ನಲ್ಲಿ ಸಹ ತುಂಬ ಬಲಿಷ್ಠವಾಗಿ ಭಯಂಕರವಾಗಿ ಇದ್ದವು. ಕಾಲ ಮುಂದೆ ಸಾಗಿದ ಹಾಗೆ ಮಸ್ಕಿಟೇರ್ಸ್ ಬ್ಯಾಡ್ ಟೈಮ್ ಎನ್ನುವುದು ಪ್ರಾರಂಭವಾಗುತ್ತದೆ. 2019 ಕೊನೆಯಲ್ಲಿ ಹಂಟರ್ಗೆ ಏನಾಯಿತೋ ಗೊತ್ತಿಲ್ಲ, ಮಿಸ್ ಆಗುತ್ತಾನೆ. ಇನ್ನುಳಿದವು 3 ಸಿಂಹಗಳು. ಇವು ಲುಕೌಟ್ ಪ್ರೈಡ್ನಲ್ಲಿ ಇದ್ದವು. 2020 ಸಿಕಿಯೋ ಬೊಫೆಲೋವನ್ನು ಬೇಟೆಯಾಡುತ್ತಿರುವಾಗ ತಲೆಗೆ ಗಾಯವಾಗುತ್ತದೆ. ಇದರ ಫೋಟೋ ಈಗ ನೀವು ನೋಡಬಹುದು. ಇಂಜುರಿ ಆದರೂ ಸಿಕಿಯೋ ಆಹಾರವನ್ನು ಚೆನ್ನಾಗಿ ತಿನ್ನುತ್ತಿದ್ದ. ಇಂಜುರಿ ಹೆಚ್ಚಾದ ಕಾರಣ ಕೂದಲು ಉದುರಿ ಹೋಗುತ್ತವೆ. ಮತ್ತೆ ಅದರ ಜೊತೆ 2020 ಕಾಲು ಸಹ ಇಂಜುರಿಯಾಗಿ 2021 ಜನವರಿಯಲ್ಲಿ ಸಿಕಿಯೋ ಸಾಯುತ್ತಾನೆ. ಇದೇ ಸಮಯಕ್ಕೆ ಸ್ಕಾರ್ಫೇಸ್ ಕಾಲಿಗೂ ಇಂಜುರಿಯಾಗುತ್ತದೆ. ಇನ್ನು ಈ ಕೌಲಿಷನ್ನಲ್ಲಿ ಸ್ಕಾರ್ಫೇಸ್ ಮತ್ತು ಮುರಾನಿ ಮಾತ್ರವೇ ಉಳಿದಿರುತ್ತವೆ. ಈ ಸಮಯಕ್ಕೆ ಇವುಗಳ ವಯಸ್ಸು 13 ವರ್ಷಗಳು. 2021 ಜೂನ್ನಲ್ಲಿ ಸ್ಕಾರ್ಫೇಸ್ ಇಂಜುರಿ ಹಾಗೂ ಆಹಾರ ಸರಿಯಾಗಿ ತಿನ್ನದೇ ಹೋದ ಕಾರಣ ಸಾಯುತ್ತಾನೆ. ಇನ್ನು ಈ ಕೌಲಿಷನ್ನಲ್ಲಿ 1 ಸಿಂಹ ಮಾತ್ರವೇ ಉಳಿದಿದೆ, ಅದೇ ಮೊರಾನಿ, ಸಿಂಗಲ್ ಓಲ್ಡ್ ಲಯನ್. ಸುತ್ತಮುತ್ತ ತುಂಬಾ ಯಂಗ್ ಲಯನ್ಸ್ ಇವೆ. ಇದರಿಂದ ಮೊರಾನಿಗೆ ಬದುಕು ಭಾರವಾಗುತ್ತದೆ. ಆದರೆ ವಿಚಿತ್ರ ಎಂಬಂತೆ ಒಂದು ಯಂಗ್ ಲಯನ್ನನ್ನು ಮೊರಾನಿ ಕೌಲಿಷನ್ಗೆ ಪಾರ್ಟ್ನರ್ ಆಗಿ ಮಾಡಿಕೊಳ್ಳುತ್ತಾನೆ. ಆ ಯಂಗ್ ಲಯನ್ ಮಸ್ಕಿಟೇರ್ ಸಿಂಹಗಳ ಮಗ, ತಂದೆ ಸಿಂಹದ ಜೊತೆ ಬೆರೆಯುತ್ತದೆ. 2023 ಸೆಪ್ಟೆಂಬರ್ಗೆ ಮೊರಾನಿಗೆ 16 ವರ್ಷ, ಆ ಯಂಗ್ ಲಯನ್ಗೆ 6 ವರ್ಷ. ಮೊರಾನಿ ಮಾತ್ರ ಇನ್ನೂ ಜೀವಂತವಾಗಿದೆ. ಈ ಮಸ್ಕಿಟೇರ್ ಲಯನ್ ಕೌಲಿಷನ್ ಒಂದು ಗ್ರೇಟ್ ಕೌಲಿಷನ್ ಎಂದೇ ಹೇಳಬೇಕು. ಏಕೆಂದರೆ ಇವುಗಳಲ್ಲಿ ಯಾವೊಂದು ಸಿಂಹ ಹೋರಾಟ ಮಾಡುತ್ತಾ ಸಾಯಲಿಲ್ಲ. 2021 ಇವು ಒಟ್ಟು 8 ಪ್ರೈಡ್ಗಳನ್ನು ರೂಲ್ ಮಾಡಿವೆ. ಕೊನೆಯವರೆಗೂ ಎಲ್ಲ ಸಿಂಹಗಳು ಒಟ್ಟಾಗಿಯೇ ಇರುತ್ತವೆ. ಗ್ರೇಟ್ ಅಲ್ವಾ ಫ್ರೆಂಡ್ಸ್? ಈ 4 ಸಿಂಹಗಳಲ್ಲಿ ಯಾವ ಸಿಂಹ ನಿಮಗೆ ಇಷ್ಟವಾಯಿತು ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.